ಪೂರ್ವ ಸಂಧ್ಯಾ ಸಾಯಂ ಸಂಧ್ಯಾ ಅನ್ನುವ ಎರಡು ಸಂಧಿ ಕಾಲಗಳಿದೆ. ಸಂಧಿ ಅಂದರೆ ರಾತ್ರಿ ಮತ್ತು ಹಗಲು ಜೊತೆಗೂಡುವ ಒಂದು ಬದಲಾವಣೆಯದ್ದಾದಂತಹ ಒಂದು ಕಾಲ. ಪ್ರಾತಃ ಸಂಧಿ ಅಂದರೆ ಕತ್ತಲು ಕರಗಿ ಬೆಳಕು ಮೂಡುವ, ಆ ಬೆಳಕು ಮತ್ತೆ ಕತ್ತಲೆ ಅದು ಪರಸ್ಪರ ಸಂಧಿಸುವ ಕಾಲ. ಸಾಯಂ ಸಂಧಿ ಅಂದರೂ ಹಾಗೆ ಸೂರ್ಯಾಸ್ತಮಾನವಾಗಿ ಇನ್ನು ಕತ್ತಲೆ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವಂತಹ ಕಾಲಕ್ಕೆ ಸಾಯಂ ಸಂಧಿ ಅಂತ ಹೆಸರು. ಈ ಎರಡೂ ಸಂಧ್ಯಾಕಾಲಗಳಲ್ಲಿ ನಾವು ದೇವರಿಗೆ ದೀಪ ಹಚ್ಚಬೇಕು. ಪ್ರಾತಃ ಸಂಧ್ಯೆಯಲ್ಲಿ ಬೆಳಗ್ಗಿನ ಕಾಲದಲ್ಲಿ ಎದ್ದು ಮುಖ ತೊಳೆದು ಸರಿಯಾದ ರೀತಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ದೀಪ ಹಚ್ಚುವುದು ಸರಿಯಾದ ಕ್ರಮ. ಸಾಯಂಕಾಲ ಕೈಕಾಲು ತೊಳೆ ಮುಖಗಳನ್ನು ತೊಳೆದು ಭಕ್ತಿಯಿಂದ ದೀಪವನ್ನು ಹಚ್ಚಬೇಕು. ದೀಪ ಅನ್ನೋದು ನಮ್ಮದಾದಂತಹ ಅಂಧಕಾರವನ್ನು ತೊಲಗಿಸಿ ಅಜ್ಞಾನವೆಂಬ ಅಂಧಕಾರವನ್ನು ಜೊತೆಗೆ ಪರಿಹರಿಸಿ ಜ್ಞಾನವೆಂಬ ಅತ್ಯುತ್ಕೃಷ್ಟವಾದಂತಹ ವಸ್ತುವಿನ ಪ್ರಾಪ್ತಿಯ ಒಂದು ಸಂಕೇತವಾಗಿರುತ್ತದೆ. ದೀಪಂ ಜ್ಞಾನಪ್ರದಂ, ದೀಪ ಅನ್ನೋದು ಒಂದು ವಸ್ತುವಿನ ಇರುವಿಕೆಯ ಕುರಿತಾದಂತಹ ಅಸ್ತಿತ್ವದ ಕುರಿತಾದಂತಹ ಪರಿಜ್ಞಾನವನ್ನು ನಮಗೆ ತಿಳಿಸ್ತದೆ. ದೀಯತೆ ಸರ್ವಭೋಗಾಂಶ ಪಾತಿ ಶತ್ರೋಹ ಗದಾತ್ ಭಯಾತ್. ದೀಪ ಅನ್ನುವ ಶಬ್ದಕ್ಕೆ ದೀ ಅನ್ನುವಂತಹ ಅಕ್ಷರ ಸರ್ವಭೋಗ ಅನ್ನು ದೀಯತೆ, ಸರ್ವ ವಿಭಾಗದ ಸಂಪತ್ತುಗಳನ್ನು ಅದು ಅನುಗ್ರಹಿಸ್ತದೆ. ಪ ಅನ್ನುವಂತಹ ಅಕ್ಷರ ಪಾತಿ ಶತ್ರೋಹ ಗದಾತ್ ಭಯಾತ್, ಶತ್ರುಗಳಿಂದ ನಮಗೆ ಉಂಟಾಗಬಹುದಾದಂತಹ ಭಯವನ್ನೋ ನೋವನ್ನೋ ಅನಿಷ್ಟವನ್ನೋ ಅದು ಪರಿಹರಿಸುವ ಆ ಅರ್ಥವನ್ನು ಸಂಕೇತಿಸ್ತದೆ. ದೀಪವನ್ನು ಹಚ್ಚುವಾಗ ಆ ದೀಪವನ್ನು ಹಿರಿಯರು ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ. ಶುಭಂ ಭವತು ಕಲ್ಯಾಣಂ ಹ್ಯಾರೋಗ್ಯಂ ಆರೋಗ್ಯಂ ಧರ ಸಂಪದ. ನಮಗೆ ನಿರಂತರ ಶುಭವನ್ನು ಕಲ್ಯಾಣವನ್ನು ಉತ್ತಮವಾದಂತಹ ಕಾರ್ಯವನ್ನು ಮಾಡುವ ಯೋಗ್ಯತೆಯನ್ನು ಅನುಗ್ರಹಿಸು. ಎಲ್ಲಕ್ಕಿಂತ ಹೆಚ್ಚಾಗಿ ಶರೀರದಲ್ಲಿ ರೋಗ ನಿರೋಧ ಶಕ್ತಿಯನ್ನು ವರ್ಧಿಸುವಂತೆ ನೀನು ಕೃಪೆದೋರು. ಶತ್ರುಬುದ್ಧಿ ವಿನಾಶಾಯ, ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಎಣಿಸದಂತೆ. ಶತ್ರುಬುದ್ಧಿ ಅಂದರೆ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಎಣಿಸುವುದು ಅಥವಾ ನಮಗೆ ಮತ್ತೊಬ್ಬರು ಅನಿಷ್ಟವನ್ನು ಆಲೋಚಿಸುವುದು. ನಮ್ಮಿಂದ ಇತರರಿಗೆ, ಇತರರಿಂದ ಪುನಃ ನಮಗೆ ಯಾವುದೇ ವಿಧವಾದಂತಹ ಶತ್ರುತೆಯ ಕಲ್ಪನೆ ಬರದೆ ಮಿತ್ರತೆ, ಮಿತ್ರತ್ವದ ಆ ಸಂಕಲ್ಪ ವೃದ್ಧಿಸುವುದರ ಸಂಕೇತ ದೀಪವಾಗಿರ್ತದೆ. ದೀಪಜ್ಯೋತಿ ಪರಬ್ರಹ್ಮ ದೀಪ ಸರ್ವತಮೋಪಹ. ದೀಪ ಅನ್ನೋದು ಭಗವಂತನ ಅಭಿವ್ಯಕ್ತ ಸ್ವರೂಪ. ಸರ್ವತಮೋಪಹ, ಸರ್ವ ವಿಧವಾದ ಕತ್ತಲೆಯನ್ನು ಕಳೆದು ನಮಗೆ ಬೆಳಕನ್ನು ಕೊಡುವ ಆ ದಿವ್ಯವಾದಂತಹ ಸಾಧನ. ದೀಪೇನ ಸಾಧ್ಯತೆ ಸರ್ವಂ, ದೀಪವನ್ನು ಹಚ್ಚುವುದರಿಂದ ಎಲ್ಲಾ ವಿಧವಾದಂತಹ ದಾರಿದ್ರ್ಯಾದಿಗಳು ಪರಿಹಾರವಾಗಿ ನಮಗೆ ಸರ್ವ ವಿಧವಾದಂತಹ ಐಶ್ವರ್ಯಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ಇನ್ನು ನಾವು ದೀಪವನ್ನು ಹಚ್ಚಿ ಕತ್ತಲೆ ಹೋಗು ಅಂತ ಹೇಳಬೇಕಾಗಿಲ್ಲ. ದೀಪವನ್ನು ಹಚ್ಚುವಾಗಲೇ ಯಾವ ರೀತಿ ಕತ್ತಲೆ ಪರಿಹಾರವಾಗ್ತದೋ ಅದೇ ರೀತಿಯಾಗಿ ನಮ್ಮ ಜೀವನದ ಅನಿಷ್ಟಗಳನ್ನು ದೀಪ ತನ್ನದಾದಂತಹ ಸ್ವಭಾವದಿಂದಲೇ ಪರಿಹರಿಸ್ತದೆ. ಅಷ್ಟೇ ಅಲ್ಲದೆ ದೀಪ ಇನ್ನೊಂದು ತ್ಯಾಗದ ಸಂಕೇತ. ದೀಪದಲ್ಲಿ ನಾವು ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಸಂಯೋಜಿಸಿ ನಾವು ದೀಪವನ್ನು ಹಚ್ಚಿದರೆ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ನಮಗೆ ಬೆಳಕನ್ನು ಕೊಡುತ್ತದೆ. ತನ್ನನ್ನು ತಾನು ಹಾನಿ ಮಾಡಿಕೊಳ್ಳುವುದರ ಮೂಲಕ ಮನುಜ ಕುಲಕ್ಕೆ ಬೆಳಕನ್ನು ನೀಡುವ ಆ ದೀಪ ನಾವು ಕೂಡ ಇನ್ನೊಬ್ಬರಿಗೆ ಒಳಿತನ್ನೇ ನಿರಂತರವಾಗಿ ಆಲೋಚಿಸಬೇಕು ಅನ್ನುವ ಒಂದು ಉತ್ಕೃಷ್ಟವಾದಂತಹ ಸಂದೇಶವನ್ನು ನೀಡುತ್ತದೆ. ಇನ್ನು ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವುದರಿಂದ ಆ ದೀಪ ಹಚ್ಚುವ ಗೃಹಕೃತ್ಯದಲ್ಲಿ, ಮನೆಯಲ್ಲಿ, ಮನೆತನದಲ್ಲಿ ಎಲ್ಲ ವಿಧವಾದಂತಹ ಅಮಂಗಲತೆಗಳು ಪರಿಹಾರವಾಗ್ತದೆ, ಸರ್ವ ಸನ್ಮಂಗಲತೆಗಳು ಸಿದ್ಧಿಸ್ತದೆ.
ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಅಲ್ಲದೆ ಯಾವುದೇ ಯಜ್ಞಯಾಗಾದಿ ಪ್ರಕ್ರಿಯೆಗಳನ್ನು ನಡೆಸುವಾಗಲೂ ಮೊದಲಿಗೆ ದೀಪ ಹಚ್ಚಬೇಕು. ಸರ್ವವಿಧವಾದ ವಿಘ್ನಾದಿ ದುರಿತಗಳ ಪರಿಹಾರಕ್ಕಾಗಿ, ನಾವು ಮಾಡುತ್ತಿರುವಂತಹ ಕರ್ಮದ ಸಾಕ್ಷಿಗಾಗಿ ನಾವು ದೀಪ ಹಚ್ಚುವುದನ್ನು ಹಿಂದೂ ಸಂಪ್ರದಾಯ ಅತ್ಯಂತ ವಿಶೇಷವಾಗಿ ಉಲ್ಲೇಖಿಸುತ್ತದೆ. ಇನ್ನು ದೀಪವನ್ನು ಹಚ್ಚಿ ಆ ಮನೆಯಲ್ಲಿ ದೇವರನ್ನು ಪ್ರಾರ್ಥಿಸುವುದರಿಂದ ಆ ಮನೆಗೆ ಸಂಬಂಧಪಟ್ಟಂತಹ, ಆ ಗೃಹಕೃತ್ಯಕ್ಕೆ ಸಂಬಂಧಪಟ್ಟಂತಹ ಸರ್ವರಿಗೂ ಒಳಿತನ್ನು ಭಗವಂತ ಅನುಗ್ರಹಿಸ್ತಾನೆ. ಸಂಧ್ಯಾ, ಪ್ರಾತಃಸಂಧ್ಯಾ, ಸಾಯಂ ಸಂಧ್ಯಾ ಅಂತ ಹೇಳಿದಿರ. ಪ್ರಾತಃಸಂಧ್ಯಾ ಅಂತ ಹೇಳಿದರೆ ಬೆಳಿಗ್ಗೆ ಕತ್ತಲು ಕರಗಿ ಸೂರ್ಯೋದಯಕ್ಕಿಂತ ಮುಂಚೆ, ಸಾಯಂ ಸಂಧ್ಯಾ ಅಂದರೆ ಸರಿಯಾಗಿ ದೀಪ ಹಚ್ಚುವ ಸಮಯ ಸೂರ್ಯಾಸ್ತಮಾನದ ಕಾಲ. ಸೂರ್ಯ ತಾನು ಅಸ್ತಾದ್ರಿಯನ್ನು ಸೇರಿ ನಂತರ ನಿಧಾನವಾಗಿ ಕತ್ತಲೆ ಜಗತ್ತನ್ನು ಆವರಿಸಿಕೊಳ್ತದೆ. ಆ ಸಂಧ್ಯಾಕಾಲ, ರಾತ್ರಿ ಹಗಲು ಸಂಧಿಸುವ ಆ ವಿಶಿಷ್ಟವಾದ ಕಾಲ, ದೀಪ ಪ್ರಜ್ವಲನೆಗೆ ಪ್ರಶಸ್ತವಾದ ಕಾಲವೆಂದು ಜ್ಞಾನಿಗಳಿಂದ ನಿರೂಪಿಸಲ್ಪಟ್ಟಿದೆ.